ಮಿತ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಗಂಟೆ 11:30 ಆಗ್ತಾ ಬಂತು. ಸ್ವಲ್ಪ ಹೊರಗಡೆ ಹೋಗಿ ಬಂದೆ, ಅದ ಕಾರಣ ಸ್ವಲ್ಪ ಲೇಟ್ ಆಯಿತು. ಅಡಿಗೆ ಎಲ್ಲವನ್ನು ಆಗಬೇಕಿದೆ. ಹಾಗೆ ಮೊನ್ನೆ ನಾನು ಗುಜ್ಜೆ ಕಳ್ಳಿಗೆ ಅರ್ಧವನ್ನು ಕಟ್ ಮಾಡಿ ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೆ. ಹಾಗೆ ಉಳಿದ ಅರ್ಧದಿಂದ ಇವಾಗ ನನಗೆ ಒಂದು ಫ್ರೈ ಮಾಡಬೇಕು, ಕಬಾಬ್ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಅದನ್ನು ಇವಾಗ ಕಟ್ ಮಾಡಿ ಅದರಿಂದ ಒಂದು ರೆಸಿಪಿಯನ್ನು ಮಾಡ್ತೇನೆ. ಫ್ರೆಂಡ್ಸ್, ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು, ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನೋಡಿ, ಇವಾಗ ಗುಜ್ಜೆ ಕಳ್ಳಿಗೆಯನ್ನು ಈ ಥರ ಕಟ್ ಮಾಡಿದ್ದೇನೆ. ನೋಡಿ, ಅದರ ಕೂಂಜಿ ಕಟ್ ಮಾಡುವಾಗ ಅದರ ಕೂಂಜಿಯನ್ನು ಕೂಡ ಸ್ವಲ್ಪ ಇಡಬೇಕು. ಚುದಪ್ಪವಾಗಿ ಕಟ್ ಮಾಡಿದ್ದೇನೆ. ನೋಡಿ, ಇವಾಗ ನಾನು ನೀರಲ್ಲಿ ಹಾಕಿಟ್ಟಿದ್ದೇನೆ. ಈಗ ಇದಕ್ಕೆ ಬೇಕಾದಂಥ ಮಸಾಲವನ್ನು ಇವಾಗ ರೆಡಿ ಮಾಡೋಣ. ಈಗ ಒಂದು ಪಾತ್ರೆಗೆ ನಾನು ಚಿಕನ್ ಕಬಾಬ್ ಪೌಡ್ರನ್ನು ಹಾಕ್ತೇನೆ. ನೀವು ಎಷ್ಟು ಕಲ್ಲಿಗೆ ಫ್ರೈ ಮಾಡಲಿಕ್ಕೆ ತಗೊಂಡಿದ್ದೀರಿ ಅದರ ಮೇಲೆ ಹೊಂದ್ಕೊಂಡು ನಾವು ಮಸಾಲವನ್ನು ಮಾಡಬೇಕಾಗ್ತದೆ. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗ್ಬೋದು ಅಷ್ಟು ತಗೊಂಡಿದ್ದೇನೆ. ಹಾಗೆ ಇಲ್ಲಿ ಈ ಕಬಾಬ್ ಪೌಡ್ರಿಗೆ ನಾನು ಸ್ವಲ್ಪ ಕಲ್ಲರಿಗೋಸ್ಕರ ಮೆಣಸಿನ ಹುಡಿಯನ್ನು ಹಾಕ್ತೇನೆ. 1 ಟೀಸ್ಪೂನ್ ಆಗುವಷ್ಟು ಹಾಕ್ತೇನೆ. ಸ್ವಲ್ಪ ಅರಸಿನ ಹುಡಿ ಹಾಕ್ತೇನೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ಇಲ್ಲಿ ನಾನು 1 ಲಿಂಬೆ ಹುಳಿಯ ರಸವನ್ನು ಹಾಕ್ತೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಡ್ರೈ ಅಂತ ಅನಿಸಿದರೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಜಾಸ್ತಿ ನಾವು ತೆಳು ಮಾಡಬಾರ್ದು ಇದನ್ನು. ನೋಡಿ, ನಾನು ಇಷ್ಟು ದಪ್ಪವಾಗಿ ಮಸಾಲವನ್ನು ರೆಡಿ ಮಾಡಿದ್ದೇನೆ. ಇವಾಗ ನೀರಲ್ಲಿ ಹಾಕಿದಂಥ ಈ ಕಳ್ಳಿಗೆಯ ತುಂಡನ್ನು ನಾನು ಬೇರೆ ಪಾತ್ರೆಗೆ ತೆಗಿತೇನೆ, ಯಾಕೆಂದರೆ ಅದರಲ್ಲಿರುವ ಜಾಸ್ತಿ ನೀರೆಲ್ಲ ಹೋಗಬೇಕು. ನೋಡಿ, ನಾನು ಈ ಮಸಾಲಕ್ಕೆ ಎಷ್ಟು ಬೇಕು ಅಷ್ಟು ಪೀಸನ್ನು ಮಾತ್ರ ಹಾಕಿ ಮಾಡ್ತೇನೆ. ಎಲ್ಲವನ್ನು ಒಟ್ಟಿಗೆ ಹಾಕಿ ಕೂಡ ಮಿಕ್ಸ್ ಮಾಡ್ಬೋದು, ಅಥವಾ ಒಂದೊಂದನ್ನೇ ಹಾಕಿ ಕೂಡ ಮಸಾಲವನ್ನು ಹಾಕ್ಬೋದು. ನಾನಿಲ್ಲಿ ಕಬಾಬ್ ಪೌಡ್ರನ್ನು ಯೂಸ್ ಮಾಡಿದ್ರಿಂದ ನಾನು ಇದಕ್ಕೆ ಉಪ್ಪನ್ನು ಹಾಕಲಿಲ್ಲ. ಮತ್ತೆ ರುಚಿ ನೋಡಿಕೊಂಡು ಬೇಕಿದ್ದರೆ ಸ್ವಲ್ಪ ಉಪ್ಪನ್ನು ಹಾಕ್ಬೋದು. ಒಂದು ವೇಳೆ ಸಪ್ಪೆ ಅಂತ ಅನಿಸಿದರೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಬೋದು. ನೋಡಿ, ಇವಾಗ ಉಳಿದ ಪೀಸನ್ನು ಕೂಡ ನಾನು ಹಾಕ್ತೇನೆ. ಮಸಾಲ ಚೆನ್ನಾಗಿ ಹಿಡಿದಿದೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಇವಾಗ ಮಿಕ್ಸ್ ಮಾಡಿ ಆಯಿತು. ಇನ್ನು ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು. ಎಷ್ಟು ಟೈಮ್ ಇದೆ ಅಷ್ಟು ಟೈಮ್ ಕೂಡ ಇಡ್ಬೋದು. ನಾನಿಲ್ಲಿ ಒಂದು 1/2 ಗಂಟೆ ಇದನ್ನು ಇಡ್ತೇನೆ. ಹಾಗೆ ಇವತ್ತು ಪದಾರ್ಥ ನಾನು ಬಸಳೆ ಹಾಗೂ ಹಲಸಿನ ಬೀಜ ಹಾಕಿ ಪದಾರ್ಥ ಮಾಡ್ತೇನೆ. ಹಾಗೆ ಇವಾಗ ಬಸಳೆಯನ್ನು ಕೊಯ್ಬೇಕು, ಹಲಸಿನ ಬೀಜವನ್ನೆಲ್ಲ ಕಟ್ ಮಾಡಬೇಕು. ಅದನ್ನೆಲ್ಲ ರೆಡಿ ಮಾಡಿ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ. ಇಲ್ಲಿ ನೋಡಿ, ಇಷ್ಟು ಹಲಸಿನ ಬೀಜ ಇದೆ. ಈಗ ಇದನ್ನು ನಾನು ಗುದ್ದಿ ಇದರ ಸಿಪ್ಪೆಯನ್ನು ತೆಗಿತೇನೆ.
ಈ ಥರ ಗುದ್ದಿದ್ರೆ ಸಾಕಾಗ್ತದೆ, ಸಿಪ್ಪೆ ತೆಗಿಲಿಕ್ಕೆ ಈಸಿ ಆಗ್ತದೆ. ಇವಾಗ ಎಲ್ಲವನ್ನು ಗುದ್ದಿ ಆಯಿತು, ಈಗ ಇದರ ಸಿಪ್ಪೆಯನ್ನು ಬಿಡಿಸಬೇಕು. ನೋಡಿ, ಗುದ್ದಿದ್ರೆ ಬೇಗನೆ ಸಿಪ್ಪೆ ತೆಗಿಲಿಕ್ಕಾಗ್ತದೆ. ನೋಡಿ, ಈಸಿಯಾಗಿ ಸಿಪ್ಪೆ ತೆಗಿಲಿಕ್ಕಾಗ್ತದೆ. ಇಲ್ಲದಿದ್ದರೆ ನಾವು ಚಾಕುವಿನ ಸಹಾಯದಿಂದ ಸಿಪ್ಪೆಯನ್ನು ನಾವು ತೆಗಿಬೇಕಾಗ್ತದೆ. ನೋಡಿ, ಹಲಸಿನ ಬೀಜ ಸಿಪ್ಪೆಯನ್ನೆಲ್ಲ ತೆಗೆದಾಯಿತು. ಇವಾಗ ಹಲಸಿನ ಬೀಜ ರೆಡಿಯಾಯಿತು, ಇನ್ನು ಬಸಳೆಯನ್ನು ತೆಗಿಬೇಕು. ಹಲಸಿನ ಬೀಜದ ಸಿಪ್ಪೆಯನ್ನೆಲ್ಲ ತೆಗೆದಾಯಿತು, ಈಗ ನಾನು ಬಸಳೆಯನ್ನು ಕೊಯ್ತೇನೆ. ಸ್ವಲ್ಪ ಬಸಳೆಯನ್ನು ತಗೊಂಡು ಬರ್ತೇನೆ ಇವಾಗ. ನೋಡಿ ಫ್ರೆಂಡ್ಸ್, ನೀವೆಲ್ಲಾದರೂ ಹಳದಿ ಬಸಳೆಯನ್ನು ನೋಡಿದ್ದೀರಾ? ನೋಡಿ, ನಮ್ಮ ಮನೆಯಲ್ಲಿ ಹಳದಿ ಬಸಳೆ ಆಗ್ತಾ ಇದೆ. ನೋಡಿ ಯಾವ ಥರ ಇದೆ, ನೋಡಿ ಹಳದಿ ಹಳದಿ. ಇದು ಹೊಸ ಬಸಳೆ, ಹಳದಿ ಕಲ್ಲರ್ನ ಬಸಳೆ. ನೀವೆಲ್ಲಿಯಾದರೂ ನೋಡಿದರೆ ಹೇಳಿ. ನಾನಿವಾಗ ಕೊಯ್ದಿದ್ದೇನೆ ಹಳದಿ ಬಸಳೆಯನ್ನು. ಈಗ ಪದಾರ್ಥ ಮಾಡ್ತಾ ಇದ್ದೇನೆ. ಇವತ್ತು ಇದರ ಪದಾರ್ಥ ಮಾಡ್ತಾ ಇದ್ದೇನೆ, ಹಲಸಿನ ಬೀಜ ಹಾಕಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹಳದಿ ಬಸಳೆ ನಮ್ಮ ಮನೆಯಲ್ಲಿ ಹಳದಿ ಬಸಳೆ ಆಗ್ತಾ ಇದೆ. ನನಗೂ ನಗು ಬರ್ತಾ ಇದೆ. ನಮ್ಮ ಮನೆಯಲ್ಲಿ ಇದು ಹಳದಿ ಬಸಳೆ ನಾವು ನೆಟ್ಟದ್ದಲ್ಲ, ಗೊತ್ತಿಲ್ಲ ಅದು ಹೇಗೆ ಅಂತ ಗೊತ್ತಿಲ್ಲ. ಬಸಳೆಯ ಚಪ್ಪರದಲ್ಲಿ ಮಧ್ಯ ಮಧ್ಯದಲ್ಲಿ ಹಳದಿ ಬಸಳೆ ಬರ್ತಾ ಇದೆ. ತುಂಬ ಸಮಯದಿಂದ ಈ ಥರ ಬರ್ತಾ ಇದೆ. ನಾವು ಅಂದ್ಕೊಳ್ತೇವೆ ಏನೋ ರೋಗ ಇರಬಹುದು ಅಂತೇಳಿ. ಇದಕ್ಕಿಂತ ಮೊದಲು ಕೂಡ ತುಂಬಾ ತೆಗೆದಿದ್ದೆವು. ನೋಡಿ ನೋಡಿ, ಅದೇ ಚಪ್ಪರದಿಂದ ತೆಗೆದ ಈ ಬಸಳೆ ನೋಡಿ, ಹಾಗೆಯೇ ಈ ಬಸಳೆ ನೋಡಿ, ಇದು ಹಳದಿ. ಇವಾಗ ನಾನು ಎಲ್ಲವನ್ನು ಕಟ್ ಮಾಡಿ ಪದಾರ್ಥ ಮಾಡ್ತೇನೆ. ನೋಡಿ, ಇದು ಹಳದಿ ಬಸಳೆ. ಬಹುಶಃ ಇದು ರೋಗ ಆಗಿರ್ಬೋದು. ಸ್ವಲ್ಪ ಸಮಯ ಇರ್ತದೆ ಇದೇ ಥರ ಹಳದಿ ಆಗ್ತಾನೆ ಇರ್ತದೆ, ಮತ್ತು ತನ್ನಷ್ಟಕ್ಕೆ ಅದು ಗ್ರೀನ್ ಕಲ್ಲರಿಗೆ ಬರ್ತದೆ. ಕಳೆದ ಸರಿ ತುಂಬಾ ಆಗಿತ್ತು, ಇಡೀ ಚಪ್ಪರ ಹಳದಿ ಆಗಿತ್ತು. ಮತ್ತು ಸ್ವಲ್ಪ ದಿವಸದಲ್ಲಿ ನಾವು ಕೊಯ್ಲೇ ಇಲ್ಲ ಆವಾಗ ಹಳದಿ ಆಯಿತು ಅಂತೇಳಿ. ಮತ್ತು ಸ್ವಲ್ಪ ದಿವಸ ಆದಮೇಲೆ ತನ್ನಷ್ಟಕ್ಕೆ ಅದು ಗ್ರೀನ್ ಕಲ್ಲರ್ ಆಯಿತು. ಹಾಗೆ ಇದು ಕೂಡ ಸ್ವಲ್ಪ ದಿವಸ ಇರ್ತದೆ ಮತ್ತು ಅದು ಗ್ರೀನ್ ಆಗ್ತದೆ. ಹಾಗೆ ಇವಾಗ ಸ್ವಲ್ಪ ಪದಾರ್ಥಕ್ಕೆ ಬೇಕು ಅಂತೇಳಿ ಎರಡು ಕೂಡ ತೆಗೆದೆವು. ಹಳದಿ ಅದು ತೆಗೆದಿದ್ದೇವೆ, ಗ್ರೀನ್ ಇರೋದು ತೆಗೆದಿದ್ದೇವೆ. ನೋಡಿ, ಇದೀಗ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟು ಅರ್ಧ ಗಂಟೆ ಜಾಸ್ತಿ ಆಯಿತು. ಈಗ ಇದನ್ನು ಫ್ರೈ ಮಾಡ್ತೇನೆ. ಮೇಲೊಂದು ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ. ಈಗ ಎಣ್ಣೆ ಎಣ್ಣೆ ಬಿಸಿ ಆಯಿತು, ಒಂದೊಂದೇ ಪೀಸನ್ನು ಹಾಕ್ತೇನೆ. ನಾನಿಲ್ಲಿ ಶಾಲು ಫ್ರೈ ಮಾಡ್ತಾ ಇದ್ದೇನೆ, ಡೀಪ್ ಫ್ರೈ ಕೂಡ ಮಾಡ್ಬೋದು. ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಇವಾಗ ಇದನ್ನು ಟರ್ನ್ ಮಾಡಿ ಹಾಕ್ತೇನೆ, ಇನ್ನೊಂದು ಸೈಡ್ ಕೂಡ ಫ್ರೈ ಮಾಡಬೇಕು. ನೋಡಿ, ಇವಾಗ ಇದು ಫ್ರೈ ಆಯಿತು. ನಾನು ಇವಾಗ ಇದನ್ನು ತೆಗಿತಾ ಇದ್ದೇನೆ.
ಈಗ ಉಳಿದದನ್ನು ಕೂಡ ಫ್ರೈ ಮಾಡ್ತೀನಿ ಅದೇ ರೀತಿ ನೋಡಿ ಫ್ರೆಂಡ್ಸ್ ಗುಜ್ಜೆ ಕಳ್ಳಿಗೆಯ ಕಬಾಬ್ ರೆಡಿ ಆಯ್ತು ನಾನು ಇವಾಗ ಇದರ ಟೇಸ್ಟ್ ಮಾಡಿ ನೋಡ್ತೇನೆ ಸೂಪರ್ ಆಗಿದೆ